ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿಗತ ಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಶ್ರೀ ಶ್ರೀ ವ್ಯಾಸರಾಜ ಮಠಾಧೀಶರಾಗಿದ್ದ ಶ್ರೀ ಶ್ರೀ ವಿದ್ಯಾಪಯೋನಿಧಿ ತೀರ್ಥರ ಶತಮಾನೋತ್ಸವದ ಸಂಭ್ರಮದ ಕ್ಷಣಗಳಲ್ಲಿ ನನ್ನ ಸೀಮಿತವಾದ ಅನುಭವದಲ್ಲಿ ಶ್ರೀ ವಿದ್ಯಾಪಯೋನಿಧಿ ತೀರ್ಥರ ಬಗ್ಗೆ ಕೆಲವು ನೆನಪುಗಳನ್ನು ಅನೇಕ ಅವರ ಅಭಿಮಾನಿಗಳ ಶಿಷ್ಯರ ಜೊತೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಶ್ರೀ ವಿದ್ಯಾಪಯೋನಿಧಿ ತೀರ್ಥರು ಅಂತ ಅಂದುಕೊಂಡ ಕೂಡಲೇ ನಮ್ಮ ಕಣ್ಮುಂದೆ ಬರತಕ್ಕಂಥ ಚಿತ್ರ ಅವರ ಆಜಾನುಬಾಹುವಾದ ಶರೀರ, ಮತ್ತು ಅಭಿಮಾನಿ ಶಿಷ್ಯರನ್ನು ಕಂಡಾಗ ಬೀರುವ ಮುಗುಳ್ನಗೆ, ಮತ್ತು ಅವರಲ್ಲಿ ಇದ್ದಂತಹ ಒಂದು ವಿಚಿತ್ರವಾದಂತಹ ಆಶ್ರಮ ಧರ್ಮದ ಅನುಷ್ಠಾನದ ತೇಜಸ್ಸು, ನೇರವಾದ ಮಾತು, ದಿಟ್ಟ ನಿಲುವು, ಇದೆಲ್ಲವೂ ಕಣ್ಮುಂದೆ ಬರ್ತಂತೆ. ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರು ಅವರು ಆಶ್ರಮ ಆದ ಹೊಸತು ಬೆಂಗಳೂರಿಗೆ ಪುರಪ್ರವೇಶವಾಯಿತು. ಬೆಂಗಳೂರಿನ ಮಾಧ್ವ ಸಂಘ ಚಾಮರಾಜಪೇಟೆ, ಅಲ್ಲಿಂದ ಆರಂಭಗೊಂಡು ಶ್ರೀಮಠದವರೆಗೆ ಮೆರವಣಿಗೆಯಾಯಿತು. ನಾವಿನ್ನೂ ಆಗ ವಿದ್ಯಾರ್ಥಿಗಳು, ನಾವೆಲ್ಲ ಪಾರಾಯಣ ಮಾಡಿಕೊಂಡು ಆ ಮೆರವಣಿಗೆಯಲ್ಲಿ ಬಂದದ್ದು ನನಗೆ ಚೆನ್ನಾಗಿ ನೆನಪಿದೆ. ಶ್ರೀ ವಿದ್ಯಾಪ್ರಸನ್ನ ತೀರ್ಥರ ಕರಕಮಲ ಸಂಜಾತರಾಗಿ ಶ್ರೀ ವಿದ್ಯಾಪಯೋನಿಧಿ ತೀರ್ಥರು ವ್ಯಾಸರಾಜ ಮಠದ ಭವ್ಯ ಪರಂಪರೆಯನ್ನು ಅಲಂಕರಿಸಿದ್ದಾರೆ. ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥರಿಗೂ ಪೂರ್ಣಪ್ರಜ್ಞ ವಿದ್ಯಾಪೀಠ, ಮಾಧ್ವ ಮಹಾಮಂಡಲ ಮತ್ತು ಪೇಜಾವರ ಶ್ರೀಪಾದಂಗಳವರು ಈ ಎಲ್ಲ ಸಂಸ್ಥೆಗಳಿಗೆ ಒಂದು ಅತ್ಯಂತ ಆತ್ಮೀಯತೆಯ ಸಂಬಂಧ ಇತ್ತು. ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದ ಹಾಗೆ, ಅಖಿಲ ಭಾರತ ಮಾಧ್ವ ಮಹಾಮಂಡಲ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಅವರಿಗೆ ಪ್ರೋತ್ಸಾಹಕವಾಗಿ ಮಾತುಗಳನ್ನಾಡಿ, ಇದು ಅವಶ್ಯವಾಗಿ ನಮ್ಮ ಸಮಾಜದಲ್ಲಿ ಆಗಬೇಕಾದ ಕೆಲಸ ಅಂತ ಹೇಳಿ ಅವರನ್ನು ಉತ್ಸಾಹಗೊಳಿಸಿದರು. ಅವರು ಆಗ ಸಭೆಗಳಲ್ಲಿ ಮಾಡಿದ ತತ್ವಜ್ಞಾನ ಸಮ್ಮೇಳನದಲ್ಲಿ ಮಾಡಿದಂತಹ ಅವರ ಭಾಷಣಗಳು, ಅದೆಲ್ಲ ಹಳೆಯ ತತ್ವವಾದಗಳಲ್ಲಿ ಓದಿದ ನೆನಪಿದೆ. ಒಳ್ಳೆಯ ಆಧುನಿಕ ವಿದ್ಯಾವಂತರು ಆಗಿದ್ದರು, ಒಳ್ಳೆಯ ಕೀರ್ತನ ರಚನೆಕಾರರಾಗಿದ್ದರು ಶ್ರೀ ವಿದ್ಯಾಪ್ರಸನ್ನರು. ಒಳ್ಳೆಯ ನಾಟಕಗಳನ್ನು ಬರೆದು ಸಂಸಾರದ ಅಸಾರತೆಯನ್ನು ಏನು ಶಾಸ್ತ್ರಗಳು ಹೇಳುತ್ತೆ ಅದನ್ನು ನಾಟಕದ ಮೂಲಕ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ಅವರು ಮಾಡಿದ್ದರು. ಬೆಂಗಳೂರಿನ ಮಲ್ಲೇಶ್ವರ ಮಾತೃ ಸಂಘದ ಆವರಣದಲ್ಲಿ ಜಿಹ್ವಾಚಾಪಲ್ಯ ಅಂತ ಒಂದು ನಾಟಕವನ್ನು ಅವರೇ ನಿರ್ದೇಶನ ಮಾಡಿ ಆಡಿಸಿ ಅವರೇ ಎದುರಿಗೆ ಕೂತು ನೋಡಿದಂತಹ ದೃಶ್ಯ, ನಾವೆಲ್ಲ ಚಿಕ್ಕ ಮಕ್ಕಳು ಅದನ್ನು ನೋಡಿದ್ದೇವೆ, ಅದರ ನೆನಪು ನಮಗೆ ಬರ್ತಾ ಇದೆ. ಅನೇಕ ನಮ್ಮ ಮನೆಯ ಆಸುಪಾಸುಗಳಲ್ಲಿ ವಿದ್ಯಾಪ್ರಸನ್ನ ತೀರ್ಥರನ್ನ ಮನೆಗೆ ಕರೆಸಿ ಸಂಸ್ಥಾನ ಪೂಜೆಯನ್ನು ಮಾಡ್ತಾ ಇದ್ರು. ಆಗ ನಾವೆಲ್ಲ ಆ ಪೂಜೆಯನ್ನು ನೋಡಲಿಕ್ಕೆ ಹೋಗಿದ್ದೇವೆ. ನಮ್ಮ ದೊಡ್ಡಪ್ಪಂದ್ರಾದ ಶ್ರೀ ವಿಶ್ವಾಮಿತ್ರಾಚಾರ್ಯರು ಅವರು ಕೂಡ ವಿದ್ಯಾಪ್ರಸನ್ನರಲ್ಲಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ರು. ಅವರ ಅನೇಕ ಶಿಷ್ಯರ ಸ್ನೇಹಿತರ ಮನೆಗಳಲ್ಲಿ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಬಂದು ಗೋಪಾಲಕೃಷ್ಣದೇವರ ಪೂಜೆ ಮಾಡಿದ್ದು, ತಾವು ಅಲ್ಲಿ ಭಾಗವಹಿಸಿ ಧನ್ಯರಾಗಿದ್ದು ಅದನ್ನೆಲ್ಲ ನಮ್ಮ ದೊಡ್ಡಪ್ಪನವರು ತಮ್ಮ ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ. ವಿದ್ಯಾಪ್ರಸನ್ನ ತೀರ್ಥರೇ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಶಿಲಾನ್ಯಾಸ ಶಂಕುಸ್ಥಾಪನೆಯನ್ನು ಮಾಡಿದ್ದು, ಇವತ್ತು ಆ ಶಿಲಾಫಲಕ ವಿದ್ಯಾಪೀಠದಲ್ಲಿದೆ. ಹೀಗೆ ಮಾತು ಮಹಾಮಂಡಲದ ಸ್ಥಾಪನೆ ಮತ್ತು ಅದರ ಅಂಗವಾಗಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ರಚನೆ, ಇದೆಲ್ಲದಕ್ಕೂ ಕೂಡ ಪ್ರೋತ್ಸಾಹಕರವಾಗಿ ವರ್ತನೆ ಮಾಡಿದ್ದು, ನಡೆದುಕೊಂಡದ್ದು, ಅನುಗ್ರಹ ಮಾಡಿದ್ದು ಶ್ರೀ ವಿದ್ಯಾಪ್ರಸನ್ನ ತೀರ್ಥರು. ಅಂತಹ ವಿದ್ಯಾಪ್ರಸನ್ನ ತೀರ್ಥರ ಕರಕಮಲ ಸಂಜಾತರಾದ ಶ್ರೀ ವಿದ್ಯಾಪಯೋನಿಧಿ ತೀರ್ಥರು ಕೂಡ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೂ ವಿದ್ಯಾಪೀಠದ ವಿದ್ವಾಂಸರಿಗೂ ಅವರಿಗೂ ಒಂದು ವಿಶೇಷವಾದ ಆತ್ಮೀಯ ಬಂಧ ಇತ್ತು. ಶ್ರೀಪಾದಂಗಳವರು
ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದ ಹಾಗೆ ಪಯೋನಿಧಿಗಳು ತೀರ್ಥರು ವಿಶ್ವ ತಮ್ಮ ಪೂರ್ವಾಶ್ರಮದಲ್ಲಿ ವಿದ್ಯಾ ಪಯೋನಿಧಿ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ಪೇದಾವರ ಶ್ರೀಗಳವರನ್ನು ಅನೇಕ ಮಾಧ್ವ ಗೃಹಸ್ಥರ ಮನೆ ಮನೆಗೆ ಕರೆದುಕೊಂಡು ಹೋಗಿ ಪರಿಚಯಿಸಿ ಆ ಎಲ್ಲ ಮಾಧ್ವ ಗೃಹಸ್ಥರಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳ ಪೋಷಣೆಗೆ ಬೇಕಾಗುವ ನೆರವನ್ನು ಕೊಡುವಂತೆ ಪ್ರಚೋದನೆ ಮಾಡ್ತಾ ಇದ್ರು ಅನ್ನುವುದನ್ನು ನಾವು ಕೇಳಿದ್ದೇವೆ. ಒಮ್ಮೆ ಒಂದು ಸ್ವಾರಸ್ಯಕರವಾದ ಪ್ರಸಂಗ ನಡೆಯಿತು. ಶ್ರೀ ವಿದ್ಯಾಪಯೋನಿಧಿ ತೀರ್ಥರು ಚಿಕ್ಕಪೇಟೆ ವ್ಯಾಸರಾಜ ಮಠದಲ್ಲಿ ಇದ್ದರು. ಅವರನ್ನು ಭೇಟಿ ಆಗಬೇಕಾಗಿತ್ತು ಅಂಥೇಳಿ ಪೇಜಾವರ ಶ್ರೀಪಾದಂಗಳವರು ಹೋಗಿದ್ದರು. ನಮ್ಮನ್ನೆಲ್ಲ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ರು. ನಾವೆಲ್ಲ ವಿದ್ಯಾರ್ಥಿಗಳು, ನಮಗೆಲ್ಲ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂಥೇಳಿ ಸತ್ಕಾರಕ್ಕಾಗಿ ಒಂದು ಹೂವಿನ ಮಾಲೆ ಮತ್ತು ಹಣ್ಣು ಹಂಪಲು, ಅನಂತರ ಒಂದು ಶಾಲು, ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರಕ್ಕೆ ಹೇಳಿದ್ರು. ಎಲ್ಲ ವ್ಯವಸ್ಥೆ ಆಗಿತ್ತು. ಇನ್ನೇನು ಸ್ವಾಮಿಗಳು ಮಠದ ಮುಂದೆ ಕಾರ್ ನಿಂತಿದೆ, ಸ್ವಾಮಿಗಳು ಬಾಗಿಲು ತೆಗೆದುಕೊಂಡು ಇಳಿಬೇಕು. ವಿದ್ಯಾಪಯೋನಿಧಿ ತೀರ್ಥರು ಬಾಗಿಲಿಗೆ ಬಂದು ಕೈಯಲ್ಲಿ ಮಾಲೆ ಹಿಡಿದು ಪೇದಾವರ ಶ್ರೀಗಳವರನ್ನ ಸ್ವಾಗತಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಆ ಕಾಲಕ್ಕೆ ನಾವು ಮಾಲೆ ತಂದಿಲ್ಲ ಅನ್ನೋದು ಸ್ವಾಮಿಗಳಿಗೆ ಹೊಳೆಯಿತು. ನಾವು ಮಾಲೆಯನ್ನು ಮರೆತು ಹೊರಟಾಗಿದ್ವಿ. ನಾವೆಲ್ಲ ವಿದ್ಯಾರ್ಥಿಗಳು ಚಿಕ್ಕವರು, ಹಾಗಾಗಿ ಮಾಲೆಯನ್ನು ತೆಗೆದುಕೊಂಡು ಹೋಗೋದು ಮರೆತು ಹೋಗಿದ್ವಿ. ಶ್ರೀಪಾದಂಗಳವರು ತತ್ಕ್ಷಣದಲ್ಲಿ ಸಮಯಸ್ಫೂರ್ತಿಯಿಂದ ಶ್ರೀ ವಿದ್ಯಾಪಯೋನಿಧಿ ತೀರ್ಥರು ಕೈಯಲ್ಲಿ ಹಿಡಿದಿದ್ದ ಮಾಲೆ ಇವರಿಗೆ ಹಾಕಬೇಕು ಅಂತ ಅವರು ಹಿಡಿದಿದ್ದ ಮಾಲೆಯನ್ನೇ ಅವರ ಕೊರಳಿಗೆ ಹಾಕಿ ಅವರ ಕೈ ಹಿಡಿದುಕೊಂಡು ನೇರವಾಗಿ ಮಠದ ಒಳಗೆ ಹೋದಂತಹ ಒಂದು ರೋಚಕವಾದ ಸ್ವಾರಸ್ಯಕರವಾದ ಪ್ರಸಂಗವೂ ಕೂಡ ನಮಗೆ ನೆನಪಿದೆ. ಶ್ರೀ ವಿದ್ಯಾಪಯೋನಿಧಿ ತೀರ್ಥರ ಒಂದು ವೇದ ಘೋಷ ಬಹಳ ಪ್ರಸಿದ್ಧ. ಅವರು ಪ್ರವಚನ ಮಾಡಬೇಕಾಗಿದ್ದರೆ ಸುಶ್ರಾವ್ಯ ಕಂಠದಲ್ಲಿ ವೇದ ಘೋಷ ಮಾಡಿ ಆಮೇಲೆ ಪ್ರವಚನವನ್ನು ಆರಂಭ ಮಾಡ್ತಾ ಇದ್ದರು. ಹಾಗಾಗಿ ಒಳ್ಳೆ ವೇದಜ್ಞರಾದಂತಹ ಸಮಗ್ರ ಋಗ್ವೇದವನ್ನು ಅವರು ಅಧ್ಯಯನ ಮಾಡಿದರು. ಹಾಗಾಗಿ ಆ ವೇದ ಘೋಷ ಯಾರೇ ಆ ಕಾರ್ಯಕ್ರಮದಲ್ಲಿ ವೇದ ಘೋಷ ಮಾಡಿದರೆ, ಬೇರೆ ವಿದ್ಯಾರ್ಥಿಗಳು ಅಥವಾ ಬೇರೆ ವೈದಿಕರು ವೇದ ಘೋಷ ಮಾಡಿದರೆ ಅವರ ಜೊತೆ ಜೊತೆಯಲ್ಲಿಯೇ ಆ ವೇದವನ್ನು ಅವರು ಘೋಷಣೆ ಮಾಡಿ ಅವರ ಆ ವೇದ ಘೋಷ ಮಾಡಿದವರ ಉಚ್ಚಾರಣೆಯೊಳಗೆ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ತಿದ್ದಿ ವೇದ ಘೋಷವನ್ನು ಮಾಡಿಸ್ತಾ ಇದ್ದರು. ಅವರು ಯಾವುದೇ ಸಂಪ್ರದಾಯದ ಸ್ಮಾರಕ ಸಂಪ್ರದಾಯದ ವಿದ್ವಾಂಸರು ಇರಬಹುದು, ಶ್ರೀವೈಷ್ಣವ ಸಂಪ್ರದಾಯದ ವಿದ್ವಾಂಸರು ಇರಬಹುದು, ಎಲ್ಲರನ್ನೂ ಕೂಡ ಬಹಳ ಆದರ ಆತ್ಮೀಯತೆಯಿಂದ ಕಾಣ್ತಾ ಇದ್ರು. ಮತ್ತು ಮಠದ ಹಳೆಯ ಶಿಷ್ಯರು ಯಾರಿದ್ದಾರೆ ಆ ಮಠದ ಶಿಷ್ಯರನ್ನು ವಿಶೇಷವಾಗಿ ತುಂಬ ಅಭಿಮಾನದಿಂದ ಕಾಣ್ತಾ ಇದ್ರು ಅಂತ ಹೇಳಿ ಅನೇಕ ಶಿಷ್ಯರು ಹೇಳ್ತಾರೆ. ಅವರು ಗೋಪಾಲಕೃಷ್ಣ ದೇವರ ಏನು ಪೂಜೆಯನ್ನು ಮಾಡ್ತಾ ಇದ್ರು, ಆ ಪೂಜೆಯ ವೈಭವ, ಅನಂತರ ದರ್ಬಾರಿನಲ್ಲಿ ಕುಳಿತುಕೊಳ್ಳುವಾಗ ಅವರೇ ಆ ಉದ್ದವಾದ ರೇಷ್ಮೆಯ ಪೇಟವನ್ನು ಸುತ್ತಿಕೊಳ್ತಾ ಇದ್ದದ್ದು, ಅದೆಲ್ಲ ನಮಗೊಂದು ಬಹಳ ಕುತೂಹಲದ ಸಂಗತಿಗಳು. ನಮಗೆ ನಾವು ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನವರು ಅದನ್ನೆಲ್ಲ ಬಹಳ ಕುತೂಹಲದ ಕಣ್ಣಿನಿಂದ ನಾವು ನೋಡ್ತಾ ಇದ್ವಿ. ಹಾಗೆ ಪೇಟವನ್ನು ಸಿಂಗರಿಸಿಕೊಂಡು ಜರಿತಾವಿ ಶಾಲವನ್ನು ಮೈ ಮೇಲೆ ಹೊತ್ತುಕೊಂಡು ಆ ದರ್ಬಾರಿನಲ್ಲಿ ಕೂತರೆ ಒಳ್ಳೆ ರಾಜಕಳೆ ಅವರ ಮುಖದಲ್ಲಿ ಹೊಮ್ತಾ ಇತ್ತು. ಮತ್ತು ದರ್ಬಾರಿನ ಸಂಪ್ರದಾಯಗಳು ಅಂಥೇಳಿ ಒಬ್ಬ ಹರಿದಾಸರ ವೇಷವನ್ನು ಹಾಕಿ ಹರಿದಾಸರು ಬಂದು ವ್ಯಾಸರಾಜ ಪರಂಪರೆಯನ್ನು ಕೊಂಡಾಡುವ ದೇವರ ನಾಮವನ್ನು ಹೇಳ್ತಾ ಇದ್ರು. ಅನಂತರದಲ್ಲಿ ದೀವಟಿಗೆಯನ್ನು ಬಂದು ದರ್ಬಾರಿನ ಮುಂದೆ ಸಮರ್ಪಣೆ ಮಾಡ್ತಾ ಇದ್ರು. ಈಗೆಲ್ಲ ಆ ದರ್ಬಾರಿನ ಏನು ಗೌರವ ವೈಭವಗಳು ಅಂತಿದೆ ಅದನ್ನೆಲ್ಲವನ್ನೂ ಕೂಡ ಕ್ರಮ ಪ್ರಕಾರವಾಗಿ ಅದನ್ನು ಅನುಷ್ಠಾನಗೊಳಿಸಿ ಮಾರ್ಗದರ್ಶನ ಮಾಡ್ತಾ ಇದ್ರು. ಶ್ರೀ ವಿದ್ಯಾಪ್ರಸನ್ನ ತೀರ್ಥರ ಆರಾಧನೆಯನ್ನು ಸೋಸಲೆಯಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ರು. ನಾವೆಲ್ಲ ವಿದ್ಯಾಪೀಠದಲ್ಲಿ ವೇದಾಂತ ತರಗತಿಯ ವಿದ್ಯಾರ್ಥಿಗಳು, ನಮ್ಮನ್ನೆಲ್ಲ ಆ ಸಭೆಗೆ ಆಹ್ವಾನ ಮಾಡ್ತಾ ಇದ್ರು. ಆ ಕಾಲದ ವ್ಯಾಸರಾಜ ಮಠದ ಹಿರಿಯ ವಿದ್ವಾಂಸರಾಗಿದ್ದಂತಹ ಮಾಗಡಿ ರಂಗನಾಥಾಚಾರ್ಯರು, ಆನಂತರ ಭಾಗವತ ಪುರಾಣ ಪ್ರವೀಣರಾದಂತಹ ಜಯತೀರ್ಥಾಚಾರ್ಯರು ವಿದ್ಯಾವಾಚಸ್ಪತಿಗಳ ಪೂರ್ವಾಶ್ರಮ, ಮತ್ತು ಎಸ್ ವಿ ಭೀಮಭಟ್ಟರು, ಅಲ್ಲಿ ಮಹಿಷಿ ವೆಂಕಣ್ಣಾಚಾರ್ಯರು ಮೊದಲಾದಂತಹ ಅನೇಕ ಆ ಕಾಲದ ಹಿರಿಯ ವಿದ್ವಾಂಸರೆಲ್ಲ ಆ ಸಭೆಯಲ್ಲಿ ಸೇರ್ತಾ ಇದ್ರು. ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಇವತ್ತಿನ ವಿದ್ಯಾಶೀಷ ತೀರ್ಥ ಶ್ರೀಪಾದಂಗಳವರು ತಮ್ಮ ಪೂರ್ವಾಶ್ರಮ, ಅವರ ತಮ್ಮಂದಿರಾದ ಶ್ರೀರಾಮಚಂದ್ರಾಚಾರ್ಯರು ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಗುರುವೆಂಕಟಾಚಾರ್ಯರು ಇವತ್ತಿನ ಸುವಿದ್ಯೇಂದ್ರ ತೀರ್ಥರ ಪೂರ್ವಾಶ್ರಮ, ಅವರೆಲ್ಲರೂ ಆ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ರು. ನಮ್ಮನ್ನೆಲ್ಲ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ನಾವು ಬೆಂಗಳೂರಿನಿಂದ ಬೆಳಗ್ಗೆಯಿಂದ ಬೆಳಗ್ಗೆ ಬೇಗ ಬಿಟ್ಟು
ಮೈಸೂರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ವಾಹನ ಹಿಡಿದು ಸೋಸಲೆ ಹೋಗೋ ಅಷ್ಟಕ್ಕೆ ಒಳ್ಳೆಯ ಬಿಸಿಲಿನ ಮಧ್ಯಾಹ್ನ ಕಾಲ ಆಗ್ತಾ ಇತ್ತು. ಮಠಕ್ಕೆ ಹೋದ ಕೂಡಲೇ ಒಳ್ಳೆ ರುಚಿಯಾದ ಗೋಪಾಲಕೃಷ್ಣದೇವರ ಪ್ರಸಾದ ಭೋಜನವನ್ನು ಶ್ರೀಪಾದಗಳವರು ಮಾಡಿಸ್ತಾ ಇದ್ರು. ಅವರೇ ಸ್ವತಃ ಬಂದು ಸೌಟಿನ ತುಂಬ ತುಪ್ಪ ತುಂಬಿಕೊಂಡು, ಇದು ಹಳ್ಳಿ ತುಪ್ಪ, ನಿಮಗೆ ಬೆಂಗಳೂರಿನ ಸಿಗಲ್ಲ, ಹಾಕಿಸ್ಕೊಳ್ಳಿ ಅಂತ ಹೇಳಿ ಅವರೇ ಬಂದು ಪಂಕ್ತಿ ಮೇಲೆ ಬಹಳ ಆತ್ಮೀಯತೆಯಿಂದ ಆ ಒಂದು ತುಪ್ಪವನ್ನು ಬಡಿಸಿ ಆ ಪ್ರೀತಿಯನ್ನು ತೋರ್ತಾ ಇದ್ರು. ಇದೆಲ್ಲವೂ ಕೂಡ ನಮಗೆ ಆ ಕಾಲದಲ್ಲಿ ಚೆನ್ನಾಗಿ ಹೃದಯ ಸ್ಪರ್ಶಿಯಾದ ಘಟನೆಗಳು. ಜೊತೆಯಲ್ಲಿ ಅವತ್ತು ಸಭೆ ಮಾಡೋರು, ಆ ಸಭೆಯೊಳಗೆ ಶ್ರೀಪಾದಂಗಳವರು ಖುದ್ದಾಗಿ ಕೂತು ಅಧ್ಯಕ್ಷತೆ ವಹಿಸ್ತಾ ಇದ್ರು. ಬೇರೆ ಬೇರೆ ವಿದ್ವಾಂಸರು, ವಿದ್ಯಾಪೀಠದ ಹರಿದಾಸ ಭಟ್ಟು ಮೊದಲಾದಂತಹ ವಿದ್ವಾಂಸರು ಎಲ್ಲರೂ ಅಲ್ಲಿರ್ತಾ ಇದ್ರು. ಆ ವಿದ್ವಾಂಸರ ಸಮ್ಮುಖದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು, ನಮಗೆ ಯಾವ್ಯಾವ ವೇದಾಂತ ಗ್ರಂಥ ಪಾಠ ಆಗ್ತಾ ಇತ್ತು ಆ ಗ್ರಂಥದ ಒಂದೊಂದು ವಿಷಯವನ್ನು ಅನುವಾದ ಮಾಡ್ತಾ ಇದ್ವಿ. ನಮ್ಮ ಮಹಿಷಿ ವೆಂಕಣ್ಣಾಚಾರ್ಯರು ಮೈಸೂರಿನ ಸಂಸ್ಕೃತ ಕಾಲೇಜಿನಲ್ಲಿ ಅವರ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರನ್ನು ಕರೆದುಕೊಂಡು ಬಂದು ಅವರಿಂದ ಅನುವಾದ ಮಾಡಿಸ್ತಾ ಇದ್ರು. ಹೀಗೆ ಆ ವಿದ್ವತ್ ಸಭೆಯನ್ನು ತುಂಬ ಮುತುವರ್ಜಿಯಿಂದ ತಾವೇ ಖುದ್ದಾಗಿ ನಿಂತು ಆ ವಿದ್ವಾಂಸರನ್ನೆಲ್ಲ ಸನ್ಮಾನ ಮಾಡೋರು, ವಿದ್ವತ್ ಸಭೆಯನ್ನು ನೆರವೇರಿಸೋರು ಮತ್ತು ವಿದ್ಯಾರ್ಥಿಗಳಿಗೆಲ್ಲ ಅನುವಾದಕ್ಕೆ ಅವಕಾಶ ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ರು. ಇದನ್ನೆಲ್ಲವನ್ನು ಕೂಡ ನಾವು ಆ ವಯಸ್ಸಿನಲ್ಲಿ ಖುದ್ದಾಗಿ ಇದ್ದು ಆ ಆನಂದವನ್ನು ಅನುಭವಿಸಿದ್ದೇವೆ. ಜೊತೆಯಲ್ಲಿ ಬಹಳ ಖಚಿತವಾಗಿ ದಿಟ್ಟತನದ ನೇರ ಮಾತುಗಳನ್ನು ಆಡ್ತಾ ಇದ್ರು. ಅವರು ಪ್ರವಚನ ಮಾಡ್ತಾರೆ ಅಂತಂದರೆ ಕೆಲವೊಮ್ಮೆ ನಮಗೆ ಆನಂದ ಆಗ್ತಾ ಇತ್ತು, ಕೆಲವೊಮ್ಮೆ ಭಯವೂ ಆಗ್ತಾ ಇತ್ತು. ಯಾಕೆಂದರೆ ಅವರಿಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ನೇರಾನೇರವಾಗಿ ಮಾತಾಡ್ತಾ ಇದ್ರು. ಹಾಗಾಗಿ ಅವರ ಆ ಧೈರ್ಯದ ಮಾತುಗಳೇ ನಮಗೆ ಕೆಲವೊಮ್ಮೆ ಎಲ್ಲೋ ಭಯ ಉಂಟಾಗ್ತಾ ಇತ್ತು. ಏನು ಶ್ರೀಪಾದಗಳು ಹೀಗೆ ಮಾತಾಡ್ಬಿಟ್ರಲ್ಲ, ಏನು ಅಂದ್ಕೊಂಡ್ಬಿಡ್ತಾರೆ ಯಾರಾದರೂ ಅಂತ ಭಯ ಆಗ್ತಾ ಇತ್ತು. ಆದರೆ ಅವರಿಗೆ ಯಾವ ಭಯವೂ ಇಲ್ಲ, ಅತ್ಯಂತ ಧೈರ್ಯವಾಗಿ ತಮ್ಮ ಮನಸ್ಸಿಗೆ ಅನಿಸಿದ ಅಭಿಪ್ರಾಯಗಳನ್ನು ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಮಾತೃತತ್ವಜ್ಞಾನ ಸಮ್ಮೇಳನವನ್ನು ಮಾಡಿದ್ರು ಪೇಜಾವರ ಶ್ರೀಪಾದಂಗಳವರು. ಆ ಸಮ್ಮೇಳನದ ಅಧ್ಯಕ್ಷತೆಗೆ ಶ್ರೀ ವಿದ್ಯಾಪಯೋನಿಧಿ ತೀರ್ಥರನ್ನು ಶ್ರೀಪಾದಂಗಳವರು ಸ್ವೀಕಾರ ಮಾಡಿದ್ರು. ಅವತ್ತು ಉಡುಪಿಯ ಎಲ್ಲ ಅಷ್ಟಮಠಾಧೀಶರು ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಕುಳಿತಿದ್ರು. ಮಧ್ಯದಲ್ಲಿ ಗೋಪಾಲಕೃಷ್ಣನ ಆರಾಧಕರಾದಂತಹ ಶ್ರೀ ವಿದ್ಯಾಪಯೋನಿಧಿ ತೀರ್ಥರಿದ್ದರು. ಅಷ್ಟಮಠಾಧೀಶರು ಏನಿದ್ದಾರೆ, ಕೃಷ್ಣನ ಅಷ್ಟಮಹಿಷಿಯರು ಕೃಷ್ಣನ ಆರಾಧನೆ ಮಾಡ್ತಾರೆ, ಯತಿಗಳ ಒಳಗೆ ಅವರು ಇದ್ದು ಕೃಷ್ಣನ ಆರಾಧನೆ ಮಾಡ್ತಾರೆ ಎಂದು ಒಂದು ಪ್ರಾಚೀನ ನಂಬಿಕೆ ಸಂಪ್ರದಾಯ. ಅದನ್ನೇ ಅವರು ಮಠದಲ್ಲಿ ಅವತ್ತು ಸಭೆಯಲ್ಲಿ ಘೋಷಣೆ ಮಾಡ್ತಾ ಅಷ್ಟಮಠಾಧೀಶರು ಅಂದರೆ ಅಷ್ಟಮಹಿಷಿಯರು, ಮಧ್ಯದಲ್ಲಿ ಗೋಪಾಲಕೃಷ್ಣ ಆರಾಧಕರಾದ ನಾವು ಕೂತಿದ್ದೇವೆ, ಅಷ್ಟಮಹಿಷಿಯರು ಗೋಪಾಲಕೃಷ್ಣನ ಸೇವೆ ಮಾಡ್ತಾ ಇದ್ದಾರೆ ಅಂತ ಅವತ್ತಿನ ಅಧ್ಯಕ್ಷರ ಸಭೆಯೊಳಗೆ ಹೇಳಿದ್ರು ವಿದ್ಯಾಪಯೋನಿಧಿ ತೀರ್ಥರು. ಅನಂತರ ಅನೇಕ ಹೋಮ ಹವನಗಳನ್ನೆಲ್ಲ, ಬೃಹತಿ ಸಹಸ್ರ ಹೋಮ, ಋಕ್ಸಂಹಿತ ಹೋಮ ಮೊದಲಾದ ಹೋಮಗಳನ್ನೆಲ್ಲ ಅವರದೇ ಒಂದು ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ರು. ಪೂರ್ವಾಶ್ರಮದ ಪೌರೋಹಿತ್ಯದ ಪರಿಚಯ, ವೇದ ಪರಿಚಯ ಅವಳಿಗೆ ಚೆನ್ನಾಗಿ ಗಾಢವಾಗಿದ್ದರಿಂದ ಅವರೇ ಖುದ್ದಾಗಿ ಮಾರ್ಗದರ್ಶನ ಮಾಡಿ ಆ ಬೃಹತಿ ಸಹಸ್ರ ಹೋಮವನ್ನು ಮಾಡ್ತಾ ಇದ್ರು. ನಮ್ಮ ದೊಡ್ಡಪ್ಪವರು ವಿಶ್ವಾಮಿತ್ರಾಚಾರ್ಯರು ಅಂದರೆ ಹರೇ ನಮಃ ಆಚಾರ್ಯರು ಅಂತಲೇ ಅನೇಕ ಜನರಿಗೆ ಪ್ರಸಿದ್ಧರವರು. ಅವರು ಕರ್ನೂಲಿನಲ್ಲಿ ನಡೆದಂತಹ ದೊಡ್ಡ ಯಜ್ಞ ಸಮಾರಂಭಕ್ಕೆ ಅವರು ಹೋಗಿ ಭಾಗವಹಿಸಿದ್ರು. ಅದನ್ನೆಲ್ಲ ಅವರು ಬಹಳ ಸಂತೋಷವಾಗಿ ಆ ವೈಭವವನ್ನು ನಮಗೆಲ್ಲ ಬಂದು ವರ್ಣನೆ ಮಾಡಿದರು. ಕರ್ನೂಲಿನ ಈಗಿನ ತಮ್ಮಹಳ್ಳಿ ಸ್ವಾಮಿಗಳ ಹಿಂದಿನ ಹಿರಿಯರು ಯಾರಿದ್ದಾರೆ, ಆ ಹಿರಿಯ ಸ್ವಾಮಿಗಳ ಪೂರ್ವಾಶ್ರಮ ಕಂಬಾಲೂರು ವೆಂಕಟೇಶಾಚಾರ್ಯರು, ಅವರ ಅತ್ಯುತ್ತಮವಾದ ಸಂಘಟನೆ ಜೊತೆಯಲ್ಲಿ ಎಲ್ಲ ಅನೇಕ ಶ್ರೀಪ ವಿಜ್ಞಾನಿ ತೀರ್ಥರು ಮೊದಲಾದ ಎಲ್ಲ ಆ ಕಾಲದ ಹಿರಿಯ ಸ್ವಾಮಿಗಳು ಅವರೆಲ್ಲರೂ ಸೇರಿ ಅತ್ಯಂತ ವೈಭವದಿಂದ ಆ ಯಜ್ಞ ಮಹೋತ್ಸವ ನಡೆದಿತ್ತು ಅನ್ನುವುದನ್ನು ನಾವು ಪತ್ರಿಕೆಗಳಲ್ಲಿ ಓದಿದ್ವಿ. ಸ್ವತಃ ನಮ್ಮ ದೊಡ್ಡಪ್ಪನವರು ಅದರಲ್ಲಿ ಭಾಗವಹಿಸಿದ್ರು. ಅವರು ಬಂದು ಅದನ್ನೆಲ್ಲ ಬಹಳ ಸುಂದರವಾಗಿ ಖುಷಿಯಾಗಿ ವರ್ಣನೆ ಮಾಡಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಜೊತೆಯಲ್ಲಿ ದೆಹಲಿಯಲ್ಲಿ ಸಫ್ದರ್ಜಂಗ್ ಅಂತ ಏನು ಒಂದು ಪ್ರದೇಶ, ಅಲ್ಲಿ ಒಂದು ರಾಘವೇಂದ್ರ ಮಠದ ಸ್ಥಾಪನೆಯನ್ನು ಪೇಜಾವರ ಶ್ರೀಪಾದಂಗಳವರು ಮಾಡಿದರು. ಕೃಷ್ಣ ಮುಖ್ಯ ಪ್ರಾಣ ರಾಘವೇಂದ್ರ ಸ್ವಾಮಿಗಳು ಆಗ ಅಲ್ಲಿಯೂ ಕೂಡ ಪ್ರತಿಷ್ಠೆಗೆ ಶ್ರೀ ವಿದ್ಯಾಪಯೋನಿಧಿ ತೀರ್ಥರನ್ನು ಶ್ರೀಪಾದಂಗಳವರು ಆಹ್ವಾನಿಸಿದ್ರು. ಶ್ರೀ ವಿದ್ಯಾಮಾನ್ಯ ತೀರ್ಥರು ಮತ್ತು ವಿಶ್ವೇಶ ತೀರ್ಥರು
ಶ್ರೀ ವಿದ್ಯಾಪಯೋನ ರತೀರ್ಥರು ಮೂವರು ಯತಿಗಳು ಅಲ್ಲಿ ಸನ್ನಿಹಿತರಾಗಿ ಆ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ನಡೆಸಿಕೊಟ್ಟದ್ದು. ನಾವೆಲ್ಲ ಆಗ ವಿದ್ಯಾರ್ಥಿಗಳಾಗಿ ಶ್ರೀಗಳವರ ಜೊತೆಯಲ್ಲಿ ಇದ್ದದ್ದರಿಂದ ಆ ಘಟನೆಗಳನ್ನು ನಾವು ನೋಡಿದ್ದು ನೆನಪಿದೆ ನಮಗೆ. ಅದರಂತೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಕೂಡ ಇವತ್ತಿನ ವೈಭವದಿಂದ ದೇವಸ್ಥಾನದ ಕಾರ್ಯಕ್ರಮಗಳು ನಡೀತಾ ಇವೆ. ಅಲ್ಲೂ ಕೂಡ ಕೃಷ್ಣ ಮತ್ತು ಮಧ್ವಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆ ಆಯಿತು. ಆಗಲೂ ಶ್ರೀ ವಿದ್ಯಾಪಯೋನ ತೀರ್ಥರು ಬಂದಿದ್ದರು. ಶ್ರೀ ವಿದ್ಯಾಮಾನ ತೀರ್ಥರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದರು. ಶ್ರೀ ವಿದ್ಯಾಪಯೋನ ತೀರ್ಥರು ಮತ್ತು ಶ್ರೀ ವಿಶ್ವೇಶ ತೀರ್ಥರು ಮಧ್ವಾಚಾರ್ಯ ಮತ್ತು ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆಗಳಲ್ಲಿ ಭಾಗವಹಿಸಿದ್ದರು. ಮತ್ತು ವಿದ್ಯಾಪಯೋನಿಧಿಗಳು ಅನೇಕ ಸಂದರ್ಭಗಳಲ್ಲಿ ಕೆಲವು ವಿಶೇಷವಾದ ಆಚರಣೆಗಳನ್ನು ಜಾರಿಗೆ ತಂದು ಇದು ವ್ಯಾಸರಾಜ ಮಠದ ಸಂಪ್ರದಾಯ ಹಾಗೆ ಅಂತ ಮೇಲಿಂದ ಮೇಲೆ ಹೇಳ್ತಾ ಇದ್ದದ್ದನ್ನು ನಾವು ಕೇಳಿದ್ದೇವೆ. ಹೀಗೆ ಸತ್ಯ ನಾನಾ ತರಹದ ಧರ್ಮ ಸೂಕ್ಷ್ಮಗಳ ಸಂಪ್ರದಾಯಗಳನ್ನು ಮಠದಲ್ಲಿ ಆಚರಣೆಗೆ ತಂದಂಥವರು ಮತ್ತು ಅನೇಕ ವಿದ್ವದ್ಗೋಷ್ಠಿಗಳಲ್ಲಿ ಶ್ರೀಪಾದಂಗಳವರು ಭಾಗವಹಿಸಿ ವಿದ್ವಾಂಸರನ್ನು ಸತ್ಕಾರ ಮಾಡ್ತಾಯಿದ್ರು. ವ್ಯಾಸರಾಜರ ಆರಾಧನೆ, ಶ್ರೀ ವಿದ್ಯಾಪ್ರಸನ್ನ ತೀರ್ಥರ ಆರಾಧನೆ, ಈ ಎಲ್ಲ ಸಂದರ್ಭಗಳನ್ನು ನಾವು ಕೆಲವು ನೋಡಿದ್ದೇವೆ, ಕೆಲವು ಕೇಳಿದ್ದೇವೆ. ಅನಂತರ ಅನೇಕ ಹಿರಿಯರ ಬೃಂದಾವನಗಳು, ವ್ಯಾಸರಾಜ ಮಠದ ಅನೇಕ ಹಿರಿಯ ಯತಿಗಳ ಬೃಂದಾವನಗಳು ಎಲ್ಲೆಲ್ಲೋ ಅತ್ಯಂತ ಸಣ್ಣ ಸಣ್ಣ ಹಳ್ಳಿಗಳಲ್ಲಿತ್ತು. ಅದಕ್ಕೆ ಪೂಜಾ ವ್ಯವಸ್ಥೆಗಳು ಕೂಡ ಸರಿಯಾಗಿ ಆಗುವಂತಹ ಸಂದರ್ಭಗಳು ಕಡಿಮೆ ಇತ್ತು. ಅಂಥದ್ದೆಲ್ಲ ಬೃಂದಾವನಗಳನ್ನು ಕಲಾಕರ್ಷಣೆ ಮಾಡಿ ಒಂದು ಕಡೆ ತಿರುಮಕೂಡಲಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆಲ್ಲ ನಿತ್ಯ ಹಸ್ತೋದಕ ಮತ್ತು ನೈವೇದ್ಯ ಎಲ್ಲವೂ ಆಗುವಂತೆ ಪೂಜಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶ್ರೀ ವಿದ್ಯಾಪಯೋನಿ ತೀರ್ಥರು. ಜೊತೆಯಲ್ಲಿ ತಿರುಪತಿಯಲ್ಲಿ ಹಳೆಯ ತಿರುಪತಿ ತಿರುಮಲ ಅಂದರೆ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಎಲ್ಲ ಮಠಗಳಿತ್ತು. ಅತ್ತ ಕಡೆ ಒಂದು ರಾಘವೇಂದ್ರ ಮಠ, ದೇವ ಮಠ ಇತ್ತು, ರಾಯರ ಬೃಂದಾವನ ಇತ್ತು. ಅದರ ನಂತರದಲ್ಲಿ ವ್ಯಾಸರಾಜ ಮಠ ಇತ್ತು, ಇತ್ತ ಕಡೆ ಉತ್ತರಾದಿ ಮಠ ಇತ್ತು. ಆ ವ್ಯಾಸರಾಜ ಮಠದಲ್ಲಿ ಚಂದ್ರಿಕಾ ಗುರುಕುಲದ ಉದ್ಘಾಟನೆ ಅಂತ ಮಾಡಿದರು. ಶ್ರೀಪಾದರಾಜ ಮಠಾಧೀಶರಾಗಿದ್ದ ಶ್ರೀ ಸತ್ಯನದಿ ತೀರ್ಥ ಶ್ರೀಪಾದಂಗಳವರು, ಪೇಜಾವರ ಮಠಾಧೀಶ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು, ಶ್ರೀ ವಿದ್ಯಾಪಯೋನದಿ ತೀರ್ಥ ಶ್ರೀಪಾದಂಗಳವರು, ಅವರು ಮೂರೂ ಜನ ಆ ಸಭೆಯಲ್ಲಿ ಭಾಗವಹಿಸಿದ್ದರು. ಅನೇಕ ಶ್ರೀಮಠದ ಅನೇಕ ವಿದ್ವಾಂಸರುಗಳು, ಬೇರೆ ಮಠದ ವಿದ್ವಾಂಸರುಗಳು ಕೂಡ ಅಲ್ಲಿ ಭಾಗವಹಿಸಿದ್ದರು. ಆಗ ಚಂದ್ರಿಕಾ ಗುರುಕುಲದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ವಿದ್ಯಾವಾಚಸ್ಪತಿಗಳ ಪೂರ್ವಾಶ್ರಮ ಜಯತೀರ್ಥಾಚಾರ್ಯರು, ಈ ಚಂದ್ರಿಕಾ ಗುರುಕುಲದ ಮೊದಲನೇ ವಿದ್ಯಾರ್ಥಿ ನಾನು ಹಾಗೆ ಅಂತ ಅಲ್ಲಿ ಘೋಷಣೆ ಮಾಡಿಕೊಂಡಿದ್ದರು. ನಾವೆಲ್ಲ ಶ್ರೀಗಳವರ ಜೊತೆ ವಿದ್ಯಾರ್ಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ನೆನಪಿದೆ. ಅದೇ ತರಹ ನಮ್ಮ ಬೆಂಗಳೂರಿನ ಏನು ವ್ಯಾಸರಾಜ ಮಠ ಇದೆ, ಬೆಣ್ಣೆ ಗೋವಿಂದೋಪ ಛತ್ರ ಅಂತ, ಅಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದರು. ಅನಂತರ ಇವತ್ತಿನ ಶ್ರೀ ವಿದ್ಯಾಶೀಷ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮ, ಅವರು ಅನೇಕ ವರ್ಷಗಳ ಕಾಲ ಅಲ್ಲಿ ಅನೇಕ ಗೃಹಸ್ಥರಿಗೆ ಚಂದ್ರಿಕಾ ಪಾಠವನ್ನು ಹೇಳ್ತಾ ಇದ್ದರು. ಆ ಚಂದ್ರಿಕಾ ಪಾಠವನ್ನು ಹೇಳಿ ಆ ಚಂದ್ರಿಕಾ ಮಂಗಳವನ್ನು ಅತ್ಯಂತ ವೈಭವದಿಂದ ನಡೆಸಿದರು. ಆ ಮಠದ ಮೇಲಿನ ಛತ್ರದಲ್ಲಿ ಶ್ರೀಪಾದಂಗಳವರು ಆ ಚಂದ್ರಿಕಾ ಮಂಗಳವನ್ನು ನೆರವೇರಿಸಿಕೊಟ್ಟು ಚಂದ್ರಿಕಾ ಪಾಠವನ್ನು ಹೇಳಿದಂತಹ ಶ್ರೀ ಪ್ರಹ್ಲಾದಾಚಾರ್ಯರಿಗೆ ವಿಶೇಷವಾದ ಆತ್ಮೀಯ ಸತ್ಕಾರವನ್ನು ಮಾಡಿ ಆ ಚಂದ್ರಿಕಾ ಪಾಠವನ್ನು ಕೇಳ್ತಾ ಇದ್ದ ವಿದ್ಯಾರ್ಥಿಗಳಿಗೂ ಕೂಡ ಸತ್ಕಾರವನ್ನು ನೀಡಿ ತುಂಬಿದ ಸಭೆಯೊಳಗೆ ಶ್ರೀಮದ್ ವ್ಯಾಸರಾಜರ ಉತ್ತಮವಾದ ವೈಭವವನ್ನು ಕಣ್ಣುಗಳಿಗೆ ಕಾಣಿಸುವಂತೆ ಪ್ರಕಟಿಸಿದರು. ಶ್ರೀಮದ್ ವ್ಯಾಸರಾಜರ ಮಹಿಮೆಯನ್ನು ಕೊಂಡಾಡಿದರು. ಇದು ಶ್ರೀಮದ್ ವಿದ್ಯಾಪಯೋನಿ ತೀರ್ಥರ ಒಂದು ವೈಭವದ ಘಟನೆಗಳು ಅನ್ನುವುದನ್ನು ನಾವು ನೆನೆಸ್ಕೊಳ್ಬಹುದು. ಆ ಕಾಲದಲ್ಲಿ ಅತ್ತ ಕಡೆ ವಿಜ್ಞಾನ ನಿಧಿ ತೀರ್ಥ ಶ್ರೀಪಾದಂಗಳವರು, ಅತ್ತ ಕಡೆ ಸುಷಿಮೇಂದ್ರ ತೀರ್ಥ ಶ್ರೀಪಾದಂಗಳವರು, ಇತ್ತ ಕಡೆ ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರು, ಮೂರೂ ಜನರು ಕೂಡ ಅವರವರ ಮಠದ ನಾನಾ ತರಹದ ಅಭಿವೃದ್ಧಿಯನ್ನು ಮಾಡಿದವರು. ಶ್ರೀ ವಿಜ್ಞಾನ ನಿಧಿ ತೀರ್ಥ ಶ್ರೀಪಾದಂಗಳವರು ಕೂಡ ತಮ್ಮ ಮಠದ ಹಿರಿಯ ಯತಿಗಳ ಅನೇಕ ಬೃಂದಾವನಗಳು ಸರಿಯಾದ ರೀತಿಯ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಪಡೆಯದೆ ಪೂಜಾ ವ್ಯವಸ್ಥೆಗಳಿಗೆ ತೊಂದರೆಯಾಗಿದ್ದಂಥ ಅನೇಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಆ ಜಾಗವನ್ನು ಸ್ವತಃ ಹಿಂದಕ್ಕೆ ಪಡೆದು ಆ ಜಾಗವನ್ನು ಸ್ವಚ್ಛ ಮಾಡಿ ಅಲ್ಲಿ ಪೂಜೆಗೆ ಬೇಕಾಗುವ ಅನುಕೂಲ ಮಾಡಿಕೊಟ್ಟು ಕಟ್ಟಡವನ್ನು ಕಟ್ಟಿಕೊಟ್ಟು ಅದರಲ್ಲೆಲ್ಲ ಪೂಜಾ ವ್ಯವಸ್ಥೆಯನ್ನು ಮಾಡಿದ್ರು. ಉದ್ದಂಡ ಶ್ರೀ ಉದ್ದಂಡ ರಾಮಚಂದ್ರ ತೀರ್ಥರು, ಶ್ರೀ ಸ್ವರ್ಣವರ್ಣ ತೀರ್ಥರು, ಶ್ರೀರಂಗ
ಈಗ ಅನೇಕ ಕಡೆಗಳಲ್ಲಿ, ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಜ್ಞಾನನಿಧಿ ತೀರ್ಥರು, ಈಗ ಅನೇಕ ಕಡೆಗಳಲ್ಲಿ ಅವರೆಲ್ಲ ಅವರು ಹಿರಿಯರ ಬೃಂದಾವನಗಳಿಗೆ ಆ ಅಲ್ಲಿ ಪೂಜಾ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಿಕೊಟ್ಟು ತಾವು ಖುದ್ದಾಗಿ ಅವರವರ ಆರಾಧನೆಗಳ ಸಮಯದಲ್ಲಿ ಅಲ್ಲಿ ಹೋಗಿ ಭಾಗವಹಿಸಿ ಆ ಆರಾಧನೆಗಳನ್ನು ನೆರವೇರಿಸಿ ಅವರು ಆ ಎಲ್ಲ ಒಂದು ಪುನರುಜ್ಜೀವನವನ್ನು ಮಾಡಿದ್ರು ವಿಜ್ಞಾನಿ ತೀರ್ಥರು. ಶ್ರೀ ಸುಷುಮೀಂದ್ರ ತೀರ್ಥರಂತೂ ಮಂತ್ರಾಲಯದ ಅಭಿವೃದ್ಧಿಯ ಹರಿಕಾರರು ಅಂತಲೇ ಪ್ರಸಿದ್ಧರಾದವರು. ರಾಘವೇಂದ್ರ ಸ್ವಾಮಿಗಳನ್ನೇ ನಾವು ಸುಷುಮೀಂದ್ರ ತೀರ್ಥರ ರೂಪದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿ ಎಲ್ಲ ವರ್ಗದ ಭಗವದ್ ಭಕ್ತರಿಗೆ ಆ ಅನುಸಂಧಾನವನ್ನು ತಂದುಕೊಟ್ಟವರು. ಅಂತಹ ಮಹಾನುಭಾವರು ಶ್ರೀ ಸುಷುಮೀಂದ್ರ ತೀರ್ಥ ಶ್ರೀಪಾದಂಗಳವರು. ಇತ್ತ ಕಡೆ ಶ್ರೀ ವಿದ್ಯಾಪಯೋನಿಧಿ ತೀರ್ಥರು ಕೂಡ ವ್ಯಾಸರಾಜ ಮಠದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಮತ್ತು ಅನೇಕ ಗ್ರಂಥ ಪ್ರಕಾಶನಗಳನ್ನು ಕೂಡ ತಮ್ಮ ಶ್ರೀಮಠದಿಂದ ನಡೆಸಿಕೊಟ್ಟು ಅವರು ಈ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅಂತಹ ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರನ್ನು ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ನೆನೆಸಿಕೊಳ್ಳೋದೇ ಒಂದು ಧನ್ಯತೆಯ ಕ್ಷಣಗಳು ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ಶ್ರೀಪಾದರಾಜ ಮಠದ ಶ್ರೀ ವಿಜ್ಞಾನಿ ನಿಧಿ ತೀರ್ಥ ಶ್ರೀಪಾದಂಗಳವರು ನರಸಿಂಹತೀರ್ಥದಲ್ಲಿ ಒಂದು ದೊಡ್ಡ ವಿಷ್ಣು ಯಾಗವನ್ನು ಮಾಡಿಸಿದರು. 6 ದಿವಸಗಳ ಕಾಲ ನಡೆದಂತಹ ದೊಡ್ಡ ವಿಷ್ಣು ಯಾಗ. ಆ ವಿಷ್ಣು ಯಾಗದ ನೇತೃತ್ವವನ್ನು, ಪೌರೋಹಿತ್ಯದ ನೇತೃತ್ವವನ್ನು ನಮ್ಮ ದೊಡ್ಡಪ್ಪಂದಿರಾದ ಶ್ರೀ ವಿಶ್ವಾಮಿತ್ರಾಚಾರ್ಯರು ಅದನ್ನು ನಿರ್ವಹಣೆ ಮಾಡಿದರು. ಅವರು ಆ ಎಲ್ಲ ವಿಷ್ಣು ಯಾಗ ಎಲ್ಲ ಮುಗಿದ ಮೇಲೆ ಅವರಿಗೆ ಅವರು ಸಂಭಾವನೆ ದುಡ್ಡು ಕಾಸುಗಳನ್ನು ಅಪೇಕ್ಷೆ ಪಡ್ತಾ ಇರಲಿಲ್ಲ. ಅದಕ್ಕಾಗಿ ಶ್ರೀ ವಿಜ್ಞಾನಿ ತೀರ್ಥರು ಅವರಿಗೆ ಒಂದು ಬಂಗಾರದ ಕಡಗವನ್ನು ಶ್ರೀಮಠದಿಂದ ತೊಡಿಸಬೇಕು, ಒಂದು ಕರ್ಣಕುಂಡಲಗಳನ್ನು ತೊಡಿಸಬೇಕು ಅಂತ ಎಲ್ಲ ಏರ್ಪಾಡು ಮಾಡಿದರು. ಶ್ರೀ ವಿದ್ಯಾಪಯೋನಿಧಿ ತೀರ್ಥರಿಗೆ ಆ ವಿಷಯ ತಿಳಿದಾಗ ಶ್ರೀ ವಿದ್ಯಾಪಯೋನಿಧಿ ತೀರ್ಥರು, ನಾನೂ ಬರ್ತೇನೆ, ನಾನೂ ಬಂದು ಸಭೆಯಲ್ಲಿ ಭಾಗವಹಿಸ್ತೇನೆ, ಆವಾಗ ಕೊಡೋಣ ಅಂತ ಹೇಳಿ ಅವರು ಕೂಡ ಹೇಳಿದರು. ಭಗವಂತನ ಸಂಕಲ್ಪ, ಶ್ರೀ ವಿಶ್ವಾಮಿತ್ರಾಚಾರ್ಯರು ಆ ಸಭೆಯ ಏರ್ಪಾಡಿಗೆ ಮುಂಚೆ ಅವರು ದೈವಾಧೀನರಾದರು. ಮುಂದೆ ಅವರ ಕಾರ್ಯಗಳನ್ನು ನಾವು ನರಸಿಂಹ ತೀರ್ಥದಲ್ಲಿ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ವಿಜ್ಞಾನಿ ತೀರ್ಥ ಶ್ರೀಪಾದಂಗಳವರೇ ಖುದ್ದಾಗಿ ನಮ್ಮ ಮಠದ ಶಿಷ್ಯರವರು, ನಾವು ಅವರ ಕಾರ್ಯಗಳನ್ನು ನಮ್ಮ ಮಠದಲ್ಲಿ ಮಾಡ್ರಿ ಅಂಥೇಳಿ ಅದ್ಭುತವಾದ ವ್ಯವಸ್ಥೆ ಮಾಡಿ ಅವರ ಮಠದಲ್ಲೇ ನೆರವೇರಿಸಿದರು. ನರಸಿಂಹ ತೀರ್ಥದಲ್ಲಿ ಬಾಲ್ಯದಲ್ಲಿ ನಮ್ಮ ದೊಡ್ಡಪ್ಪಂದರು ಶ್ರೀ ವಿಜ್ಞಾನಿ ತೀರ್ಥರು ಸಹಪಾಠಿಗಳು, ಶಾಲೆಯಲ್ಲಿ ಒಟ್ಟಿಗೆ ಓದ್ತಾ ಇದ್ದವರಂತೆ. ಆ ಒಂದು ಅಭಿಮಾನ ಇಬ್ಬರಲ್ಲೂ ಇತ್ತು. ಇಬ್ಬರ ಹೆಸರು ಕೂಡ ಒಂದೇ ಹೆಸರಾಗಿತ್ತು. ಹಾಗಾಗಿ ಆ ವಿಮತ್ತು ಮಠದ ಶಿಷ್ಯರು, ಊರಿನವರು. ಹೀಗಾಗಿ ಅನೇಕ ಕಾರಣಗಳನ್ನು ಮತ್ತು ನಿಸ್ಪೃಹರಾಗಿ ಮಠದ ಕೈಂಕರ್ಯವನ್ನು ನಡೆಸ್ತಾ ಇದ್ದವರು. ಹಾಗಾಗಿ ಅವರು ವಿಜ್ಞಾನಿ ತೀರ್ಥರ ಸ್ವಾಮಿಗಳಾಗಿ ಬಂದ ಮೇಲೆ ಅವರು ಎಲ್ಲೆಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆಗಳಿರಬಹುದು, ಬೇರೆ ಬೇರೆ ದೇವತಾ ಪ್ರತಿಷ್ಠಾ ಕಾರ್ಯಕ್ರಮಗಳು ಎಲ್ಲ ಕಡೆಗೂ ವಿಶ್ವಾಮಿತ್ರಾಚಾರ್ಯರನ್ನು ಜೊತೆಗೆ ಕರೆದುಕೊಂಡು ಹೋಗಿ ಅವರ ನೇತೃತ್ವದಲ್ಲಿ ಆ ಪೌರೋಹಿತ್ಯವನ್ನೆಲ್ಲ ನಡೆಸ್ತಾ ಇದ್ರು. ಅಂಥ ಒಂದು ಆತ್ಮೀಯತೆಯ ಅನುಗ್ರಹವನ್ನು ಮಾಡಿದ್ರು ಅವರು. ಹಾಗಾಗಿ ಅವರಿಗೆ ತೊಡಿಸಬೇಕು ಅಂತ ಇದ್ದಂತಹ ಸುವರ್ಣ ಕಡಗ, ಅದನ್ನು ವಿದ್ಯಾಪಯೋನಿ ತೀರ್ಥರು ಕೂಡ ನಾನೂ ಬಂದು ಭಾಗವಹಿಸಬೇಕು, ಆಮೇಲೆ ಕೊಡೋಣ ಅಂಥೇಳಿ ಅವರು ವ್ಯವಸ್ಥೆ ಮಾಡಿಕೊಂಡಿದ್ರು. ಅನಂತರ ಶ್ರೀ ವಿಶ್ವಾಮಿತ್ರಾಚಾರ್ಯರ ಎಲ್ಲ ಉತ್ತರ ಕಾರ್ಯಗಳೆಲ್ಲ ಮುಗಿದ ಮೇಲೆ ಅವತ್ತು ಸಭೆಯಲ್ಲಿ ಶ್ರೀ ವಿಜ್ಞಾನಿ ತೀರ್ಥರು ಇದನ್ನು ನಿಮ್ಮ ದೊಡ್ಡಪ್ಪನಿಗೆ ಅಂಥೇಳಿ ಗೋಪಿನಾಥ ದೇವರ ಪ್ರಸಾದ ರೂಪವಾಗಿ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಭಗವತ್ ಸಂಘ ಅವರು ನೋಡಿ ಅವರು ಕೈಗೆ ಹಾಕಿಕೊಂಡು ಅಳತೆ ಎಲ್ಲ ನೋಡಿದ್ರು, ಅಷ್ಟು ಅವರು ಧಾರಣೆ ಮಾಡಿದ್ದಾರೆ. ಈಗ ಭಗವತ್ ಸಂಕಲ್ಪ ಅವರು ಇಲ್ಲ, ಅವರ ಪ್ರತಿನಿಧಿಯಾಗಿ ನೀನು ವಿದ್ಯಾಪೀಠದಲ್ಲಿ ಶಾಸ್ತ್ರಾಭ್ಯಾಸ ಮಾಡ್ತಾ ಇರೋದ್ರಿಂದ ನಿನಗೆ ಇದನ್ನು ತೊಡಿಸ್ತೇನೆ ಅಂಥೇಳಿ ಅವರಿಗೋಸ್ಕರ ಮಾಡಿಸಿದ ಸುವರ್ಣ ಕಡಗವನ್ನು ನಮಗೆ ಅವತ್ತು ನರಸಿಂಹ ತೀರ್ಥದಲ್ಲಿ ಶ್ರೀಪಾದರಾಜರ ಸನ್ನಿಧಾನದಲ್ಲಿ ಆ ಬಂಗಾರದ ಕಡಗವನ್ನು ತೊಡಿಸಿದ್ರು. ಹೀಗೆ ಆ ಅನೇಕ ಸಂದರ್ಭಗಳಲ್ಲಿ ಶ್ರೀ ವಿದ್ಯಾಪಯೋನಿಧಿ ತೀರ್ಥರ ಒಂದು ವಿಶೇಷವಾದ ಅನುಗ್ರಹ, ಅವರ ಒಂದು ದಿವ್ಯವಾದಂತಹ ಉಪಸ್ಥಿತಿ, ಅದೆಲ್ಲವನ್ನು ಕೂಡ ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ನಮಗೆ ಅದರ ನೆನಪು ತುಂಬ ಹಸರಸರಾಗಿದೆ. ವಿದ್ಯಾಪಯೋನಿಧಿ ತೀರ್ಥರ ಶತಮಾನೋತ್ಸವದ ಈ ಸಂಭ್ರಮದಲ್ಲಿ ಅವರನ್ನು ನೆನಪಿಸಿಕೊಳ್ತಕ್ಕಂತಹ ಒಂದು ಭಾಗ್ಯವನ್ನು ಆ ಶತಮಾನೋತ್ಸವ ಸಮಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಿತ್ರರಾದ ಪಂಡಿತ ಮಿತ್ರರಾದಂತಹ ಶ್ರೀ ವೆಂಕಟೇಶಾಚಾರ್ಯರು ಅವರು ನಮಗೆ ಇದರಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅಂಥೇಳಿ ಅವರು ತಿಳಿಸಿದರು. ಅವರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಇಂತಹ ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರ ಭವ್ಯವಾದ ವ್ಯಕ್ತಿತ್ವ, ಅವರ ವಿಶೇಷವಾದ ಶಿಷ್ಯರ ಮೇಲೆ ಮಾಡ್ತಾ ಇದ್ದ ಅಭಿಮಾನ, ಅವರು ನಡೆಸ್ತಾ ಇದ್ದಂಥ ಸಭೆ ಸಮಾರಂಭಗಳು, ಅವರ ಔದಾರ್ಯ, ಅದೆಲ್ಲವನ್ನು ಕೂಡ ಮೆಲುಕು ಹಾಕ್ತಾ
ನನ್ನ ನಾಲ್ಕು ಮಾತುಗಳನ್ನು ಮಧ್ವಾಂತರ್ಗತ ವ್ಯಾಸರಾಜ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀ ಗೋಪಾಲಕೃಷ್ಣದೇವರ ಪಾದಾರ್ಪಣೆಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣ ವಿಷಯ.